आप देख रहे हैं बीजापुर समय, मैं आपके साथ खलील कलादगी। कर्नाटक विधानसभा में कल बीजेपी सरकार की ओर से गौ हत्या निरोधक बिल पास किए जाने की खुशी में आज शहर बीजापुर के छत्रपति शिवाजी महाराज सर्कल में भारतीय जनता पार्टी बीजापुर नगर घटक की ओर से इस अधिनियम का स्वागत करते हुए गाय की पूजा करके भाजपाइयों ने एक दूसरे को मिठाई खिलाकर मनाया जश्न। इस मौके पर एक्स मिनिस्टर अप्पा साहेब पटनचट्टी, बीजेपी बीजापुर जिला प्रधान कार्यदर्शी शिवरुद्र बागलकोट, बीजेपी बीजापुर नगर अध्यक्ष मलगौड़ा पाटिल, बीजेपी राज्य कार्यकारिणी सदस्य मल्लम्मा जेऊर, रजनी सम्मणी के अलावा कई भाजपाई थे मौजूद। ಗೋಹತ್ಯೆ ಕಾನೂನನ್ನು ಜಾರಿ ತರೋ ಮುಖಾಂತರ ಗೋಹತ್ಯೆ ನಿಷೇಧ ಜಾರಿ ತರೋ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಒಂದು ಭಾವನೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಿದೆ. ಬಹಳಷ್ಟು ವರ್ಷಗಳ ಬಹಳಷ್ಟು ಹಿಂದಿನ ಹಿರಿಯರ ಒಂದು ಬೇಡಿಕೆ ಪ್ರಕಾರ ಈಗಾಗಲೇ ಗೋಹತ್ಯೆ ಕಾನೂನು ಇದ್ದರೂ ಕೂಡ ಕಠಿಣವಾದಂಥ ಕ್ರಮಗಳಿರಲಿಲ್ಲ, ಅದಕ್ಕೆ ಬಹಳಷ್ಟು ಕಾನೂನುಗಳಲ್ಲಿ ಸಡಿಲಿಕೆ ಇತ್ತು. ಇವತ್ತು ಏನು ನಿನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಆ ಮಂಡನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷ ಸದಸ್ಯರು ಸಮರ್ಥನೆ ಮಾಡುವ ಮುಖಾಂತರ ಬೆಂಬಲಿಸುವ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಒಂದು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಗೋಹತ್ಯೆ ಇಡೀ ದೇಶದಲ್ಲಿ ಅವಶ್ಯಕತೆಯಾಗಿ ಕೆಲವೊಂದು ರಾಜ್ಯಗಳಿದ್ದರೂ ಕೂಡ ಕರ್ನಾಟಕದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಅದನ್ನು ಇವತ್ತು ತಂದಿದ್ದಾರೆ. ನಾವೆಲ್ಲ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಸ್ವಾಗತವನ್ನು ಮಾಡ್ತೀವಿ, ನಾನು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೇನೆ. ಸರ್, ಈಗ ಎಲ್ಲ ನಿಮ್ಮ ಅಭಿಮಾನಿಗಳು ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾ ಇದ್ದಾರೆ, ಅವ್ರಿಗೊಂದು ಸ್ಥಾನ ಕೊಡ್ರಿ ಅಂತ. ನೋಡ್ರಿ, ಕಾರ್ಯಕರ್ತರ ಭಾವನೆಗಳನ್ನು ಅವ್ರು ವ್ಯಕ್ತಪಡಿಸ್ತಾರೆ. ನಾನಂತೂ ಹಿಂದಕ್ಕೂ ಹೇಳಿದ್ದೀನಿ, ನಾನು ಎಲ್ಲಿ ಹೋಗಿ ಯಾರಿಗೆ ಅರ್ಜಿ ಕೊಡುವುದು, ನಾನು ಏನಾದರೂ ಮಾಡಿ ಅಂತ ನಾನು ಹೇಳಿಲ್ಲ. ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನೇ ಕೆಲಸ ಮಾಡ್ತೇನೆ. ಆದಷ್ಟು ಕಾರ್ಯಕರ್ತರ ಒಂದು ಅಭಿಪ್ರಾಯ ಇದೆ, ನಮಗೂ ಕೂಡ ಒಂದು ಏನಾದರೂ ಅಧಿಕಾರ ಇರಬೇಕು ಅನ್ನೋದು ಕಾರ್ಯಕರ್ತರು ಅವರು ಒತ್ತಡ ಮಾಡ್ತಾರೆ. ಇದರಾಗೇನೋ ಯಾವುದೇ ರೀತಿ ನನ್ನ ಪಾತ್ರ ಇಲ್ಲ. ಆದರೆ ಕಾರ್ಯಕರ್ತರ ಭಾವನೆಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಹೊಸದಾಗಿ ಬಂದವರೆಲ್ಲ ಅವಕಾಶ ಸಿಗ್ತಾ, ನಾನು ಹಿಂದಕ್ಕೆ ನನಗೆ ಸಚಿವ ಸ್ಥಾನ ವಂಚಿತ ಆದರೂ ಕೂಡ ನಾನು ಭಾಳಷ್ಟು ತಲೆ ಕಟ್ಸ್ಕೊಂಡಿಲ್ಲ. ಏನೋ ಪಕ್ಷದ ಸಂಘಟನೆ ಒಂದು ಏನೋ ಒಂದು ವಿಚಾರ ಇಟ್ಕೊಂಡು ಹೊಸಬ್ರಿಗೆ ಮತ್ತು ಹಳೆಬರಿಗೆ ಇಬ್ಬರಿಗೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನನ್ನೊಂದು ವಿನಂತಿ ಅಂದರೆ ಹಳೆ ಕಾರ್ಯಕರ್ತರನ್ನ ಗಣನೆ ತೆಗೆದುಕೊಳ್ಳಬೇಕು, ಹಳೆ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಸರ್ಕಾರದಲ್ಲಿ ಕಲ್ಪಿಸಬೇಕು ಅನ್ನುವಂಥ ಮನವಿಯನ್ನು ನಾನು ಮುಖ್ಯಮಂತ್ರಿ ಮಾಡ್ತೇನೆ. ನಿನ್ನೆ ದಿವಸ ವಿಧಾನಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಏನು ಗೋಹತ್ಯೆ ಪ್ರತಿಬಂಧಕ 2020 ಮಂಡನೆ ಮಾಡಿದರು, ಅದಕ್ಕೆ ಇವತ್ತಿನ ದಿವಸ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತ್ರವಲ್ಲದೆ ಇಡೀ 33 ಕೋಟಿ ದೇವತೆಗಳಿರುವಂಥ ಗೋವನ್ನು, ಕೃಷಿ ಪ್ರಧಾನವಾದಂಥ ಈ ಗೋವನ್ನು ರಕ್ಷಣೆ ಮಾಡುವ ಒಂದು ಆಜ್ಞೆಯನ್ನು ಜಾರಿಗೆ ಮಾಡಿದ್ದಾರೆ. ಗೋಹತ್ಯೆ ನಿಷೇಧ ಮಾಡಿ ಕಾನೂನು ಜಾರಿಗೆ ತಂದಿದ್ದಾರೆ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಪಶು ಸಂಗೋಪನಾ ಸಚಿವರಿರ್ಬೋದು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಕ್ಕೆ ನಾವು ವಿಚಾರಪಡಿಸ್ತೇವೆ. ಮುಂಚೆ ಬಂದ ಮುಂಚೆ 2010 ಈ ಕಾನೂನು ತಂದಿದ್ರು, ಕಾನೂನು 2010 ಇತ್ತು, ಆದ್ರೆ ಜಾರಿ 2020 ಅವಾಗ ಏನ್ ಡಿಫ್ರೆನ್ಸ್ ಜಾರಿ ಆಗಿದ್ದಿಲ್ಲ, ಅವಾಗ ಕಾನೂನು ಜಾರಿ ಆಗಿದ್ದಿಲ್ಲ. ಆದ್ರೆ ಅತ್ಯಂತ ಕಠಿಣ ಕಾನೂನು, 5 ವರ್ಷದಿಂದ 7 ವರ್ಷಗಳ ಶಿಕ್ಷೆ ಇರ್ಬೋದು, 50,000 ರೂಪಾಯಿ ಹಿಡ್ಕೊಂಡು 5 ಲಕ್ಷ ಗೋ ಹತ್ಯೆ ಮಾಡಿದವರಿಗೆ ಏನ ದಂಡಗಳದಾವು. ಉತ್ತರ ಪ್ರದೇಶದ ಸರ್ಕಾರದ ಸಮಾಜ ಮೇಲೆ ಪರಿಣಾಮ ಅಲ್ಲ. ಇವತ್ತು ನಾವು ಆರಾಧ್ಯ ದೇವಂತ ನಾವು ಗೋವನ್ನು ಪೂಜೆ ಮಾಡ್ತೇವೆ ಮತ್ತು ರೈತನ ಬೆನ್ನೆಲುಬಂತೆ ನಾವು ಕೃಷಿ ಪ್ರಧಾನವಾದಂಥ ಗೋವನ್ನು ಇವತ್ತು ರಕ್ಷಣೆ ಮಾಡಲೇಬೇಕಾಗಿತ್ತು. ಕೇವಲ ಇದು ಜಾತ್ಯತೀತ ಮನೋಬಾಳ ಅಥವಾ ಹಿಂದುತ್ವದ ಪ್ಲೇಕಾರ್ಡ್ ಅಂತ ನಾವು ಗಮನಿಸ್ ಮಾಡೋದು. ರೈತರ ಏಳಿಗೆ ಐತಿ, ಗೋವುಗಳು ಉಳಿದರೆ ಇವ್ರು ರೈತರು ಉಳಿತಾರೆ, ರೈತರು ಉಳಿದರೆ ಭಾರತ ದೇಶದ ಪ್ರಜೆಗಳು ಉಳಿತಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಐತಿ. ಇದರೊಳಗೆ ರಾಜಕಾರಣ ಮಾಡಲಾದೆ ಗೋವನ್ನು ನಾವು ಹಿಂದೂಗಳ ಆರಾಧ್ಯ ದೇವರಾಗಿ ಪೂಜೆ ಮಾಡ್ತೇವೆ, ಅದಕ್ಕೆ ಗೌರವಿಸುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಮಾಡಬೇಕಂತ ನಾನು ಇವತ್ತಿನ ದಿವಸ ಹೇಳಕ್ಕೆ ವಿಚಾರ. 100% ಸದಸ್ಯ ಇದು, ಕೇವಲ ವಿಜಾಪುರ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಜಾರಿಗೆ ಬಂದೇ ಬರ್ತಿದ್ದು, ಇದರೊಳಗೆ ಏನೂ ಡೌಟ್ ಇಲ್ಲ. ನಾವು ಕೂಡ ಕಾರ್ಯಕರ್ತರು ಈ ಪ್ರಯುಕ್ತವಾಗಿ ಒಂದು ವಿಶೇಷವಾಗಿ ನಾನು ಹೇಳೋಕ್ಕೆ ವಿಚಾರಪಡಿಸ್ತೀನಿ, ಗೋ ರಕ್ಷಣೆ ಮಾಡುವಂಥ ಕಾರ್ಯಕರ್ತರಿಗೆ ಪ್ರೋತ್ಸಾಹವಂಥ ವಿಷಯವೂ ಕೂಡ ಯಡಿಯೂರಪ್ಪನವ್ರು ಹೇಳ್ಯಾರ. ಇದು ಎಲ್ಲಿ ರಾಜ್ಯದಲ್ಲಿ ಇಲ್ಲ, ಗೋ ರಕ್ಷಣೆ ಮಾಡೋರಿಗೂ ರಕ್ಷಣೆ ಮಾಡುವಂಥ ಇದನ್ನು ಅಂಶವನ್ನು ನಿನ್ನೆ ಮಂಡನೆ ಮಾಡ್ಯಾರ. ಅದಕ್ಕೆ ನಾವು ಅದನ್ನು ಕೂಡ ನಾವು ಸ್ವಾಗತ ಮಾಡಬೇಕಾಗ್ತದೆ. ದೇಶದಲ್ಲಿ ಎರಡೇ ರಾಜ್ಯದಲ್ಲಿ ಆಯ್ತು, ಈಗ ನಮ್ಮ ಅಜೆಂಡಾನೇ ಇದೈತಿ, ಗೋ ಹತ್ಯೆ ನಿಷೇಧ ಮಾಡಬೇಕಂತ ಇದೆ, ರಾಮ ಮಂದಿರ ತೀರ್ಪು ಇತ್ಯರ್ಥ ಆಗೈತಿ, ಗೋ ಹತ್ಯೆ ನಿಷೇಧ ಆಯಿತು,
ಮತ್ತು ಕಾಶ್ಮೀರದ ಜಲವಂತ ಸಮಸ್ಯೆ ಇತ್ತು ಅದು ಕೂಡ ಇರ್ತಿರ್ತಾಗೈತಿ ನಮ್ಮ ಪ್ರಣಾಳಿಕೆ ಕೊಟ್ಟಂತ ಅಂಶಗಳೇನದಾವ ಅವೆಲ್ಲ ಈಡೇರಿಸಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಇರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳದ್ದು ಪ್ರಾಣಿಕ ಪ್ರಯತ್ನ ಮಾಡ್ತಾರೆ ಅವ್ರ ಜೊತೆಗೆ ನಾವೆಲ್ಲ ಕೂಡ ಕೋಟ್ಯಾನು ಕೋಟಿ ಕಾರ್ಯಕರ್ತರು ಅವ್ರ ಜೊತೆ ನಾವು ಇವತ್ತು ಸರ್ ಮುಖ್ಯಮಂತ್ರಿಗಳು ಇರ್ಬೋದು ನಮ್ಮ ಪ್ರಧಾನಮಂತ್ರಿಗಳ ಜೊತೆ ನಾವೆಲ್ಲ ಕಾರ್ಯಕರ್ತರು ಅವ್ರ ಜೊತೆ ಸಂಪೂರ್ಣ ಜಾರಿ ಆಗಿ ಹಾಕಿದ್ರು ಪ್ರಶ್ನೆನೇ ಇಲ್ಲ ಗೋ ತಳಿಗಳಿಗೆ ರಕ್ಷಣೆ ಮಾಡಬೇಕು ಗೋ ಹತ್ಯೆ ನಿಷೇಧ ಮಾಡಬೇಕು ಅನ್ನೋದು ಏನು ನಾವು ಆಸೆ ಐತಿ ಭಾರತ ದೇಶದ ಎಲ್ಲ ಹಿಂದೂಗಳ ಒಂದು ಶ್ರದ್ಧಾ ಬಿಂದುವಾದಂಥ ಗೋನ ರಕ್ಷಣೆ ಮಾಡಬೇಕು ಅನ್ನೋ ಆಸೆ ಐತಿ ಅದು ಈಡೇರಿಸೋದ್ರೊಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅದು ಇಂದಿನ ನಾಳೆ ಜಾರಿ ಆಗಿ ಹಾಕೈತೆ ಅಂತ ಆತ್ಮವಿಶ್ವಾಸದಿಂದ ಹೇಳಕ್ಕೆ ಇಚ್ಛಪಡಿಸ್ತೀನಿ ಶಿವರುದ್ರ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ನಿನ್ನೆ ದಿನ ಕರ್ನಾಟಕ ವಿಧಾನಸಭೆಯಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಂಥ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರವನ್ನು ನಾನು ಮೊಟ್ಟ ಮೊದಲು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ಮಂಡಲದ ಪರವಾಗಿ ತುಂಬುರದ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಗೋ ಹತ್ಯೆ ಕಾಯ್ದೆ ನಿಷೇಧ ಈಗಿಂದಲ್ಲ 1964 ಇಸ್ವಿಯೊಳಗೆ ಗೋ ಹತ್ಯೆ ಕಾಯ್ದೆ ಇತ್ತು, ತಮ್ಗೆ ಗೊತ್ತಿರ್ಬೋದು. ಆದರೆ ತುಷ್ಟೀಕರಣ ರಾಜಕೀಯ ನೀತಿಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿವಿಗಾಗಿ ಭಾರತೀಯ ಜನತಾ ಪಾರ್ಟಿ ಅನೇಕ ಕ್ರಮಗಳನ್ನು ತೆಗೆದುಕೊಂಡು ಜಗತ್ತಿಗೆ ಭಾರತವನ್ನು ವಿಶ್ವಗುರು ಮಾಡುವಂಥ ನಿಟ್ಟಿನಲ್ಲಿ ಮುಂದುವರಿಯುವಂಥ ಕೆಲಸವನ್ನು ಮಾಡ್ತಾರೆ. ಮಳಗೋಡ ಪಾಟೀಲ್, ವಿಜಯಪುರ ನಗರ ಮಂಡಲದ ಅಧ್ಯಕ್ಷರು. ಗೋಪೂಜೆ ಮಾಡುವ ಮೂಲಕ ಇದನ್ನು ಯಶಸ್ವಿ. ಭಾರತೀಯ ಜನತಾ ಪಕ್ಷ ನಗರ ಘಟಕದ ವತಿಯಿಂದ ಇಂದು ಶಿವಾಜಿ ವೃತ್ತದಲ್ಲಿ ನಿನ್ನೆ ಏನು ವಿಧಾನಸೌಧ ಅಧಿವೇಶನದಲ್ಲಿ ಒಂದು ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿರೋದು ಒಂದು ಭಾಳ ಒಂದು ಖುಷಿಯಾಗಿದೆ. ಈ ಒಂದು ಖುಷಿ ಉದ್ದೇಶದಿಂದ ನಾವೊಂದು ಭಾರತೀಯ ಜನತಾ ಪಕ್ಷ ನಗರ ಘಟಕದ ಒಂದು ವತಿಯಿಂದ ಒಂದು ಗೋಪೂಜಾ ಕಾರ್ಯಕ್ರಮ ನಗರದ ಶಿವಾಜಿ ವೃತ್ತದಲ್ಲಿ ಒಂದು ಒಂದು ಗೋವನ್ನು ಪೂಜೆ ಮಾಡುವ ಮೂಲಕ ಒಂದು ನಾವು ಈ ತೀರ್ಪನ್ನು ಸ್ವಾಗತಿಸಿದ್ದೇವೆ. ಇದು ಒಂದು ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಸುಮ್ಮನೆ ಒಂದು ಜಾತಿ ವಿಷ ಬೀಜ ಬಿದ್ದುಕೊಂಡು ಇಲ್ಲ ಸಲದ ಆರೋಪ ಮಾಡೋದು ಬಿಡಬೇಕು. ಇದನ್ನು ಇಡೀ ಒಂದು ಸಮಾಜಕ್ಕೆ, ಇಡೀ ಒಂದು ಗೋ ಸಂತತಿಗೆ ಉಳಿಲಿಕ್ಕೆ ಒಂದು ಒಂದು ರಾಜ್ಯ ಸರ್ಕಾರ ಒಂದು ಕಾನೂನು ಇದು ಮಾಡಿದೆ, ಅದನ್ನು ಗೌರವಿಸಬೇಕಂತೇಳಿ ನಾನು ಕಾಂಗ್ರೆಸ್ ನಾಯಕರಲ್ಲಿ ಆಗ್ರಹ ಮಾಡ್ತೇನೆ. ವಿಜಯ ಜೋಶಿ, ಈ ಗೋ ಹತ್ಯೆ ಕಾಯ್ದೆ ಜಾರಿಗೆ ತಂದಿದ್ದು ಭಾಳ ಒಳ್ಳೆಯ ಕೆಲಸ. ಯಾಕಂದ್ರೆ ಗೋ ಅಂದರೆ 36 ಕೋಟಿ ದೇವನ ದೇವತೆಗಳು ಗೋದಲ್ಲಿರ್ತಾವೆ. ನಾವು ಯಾವಾಗೂ ಸಣ್ಣವರಾಕಲೇ ಗೋವನ್ನು ಪೂಜೆ ಮಾಡೋದು, ಅದಕ್ಕೆ ಮೊದಲೇ ರೊಟ್ಟಿ ಕೊಟ್ಟು ಹಿಂದಾಗಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕೋದು ಅಂಥೇಳಿ ಹಿಂಗೆ ನಮ್ಮಲ್ಲಿ ಒಂದು ಪದ್ಧತಿಗಳನ್ನು ಹರಿದು ಬಂದದೆ. ಈ ಆಕಳಗಳಿಂದ ಆಕಳ ಹಾಲು ಬೆಣ್ಣೆ ತುಪ್ಪದಿಂದ ಎಷ್ಟೋ ಔಷಧಗಳಾಗತ್ತಾವೆ. ಒಂದು ದಿವಸ ಅದನ್ನ ಕಡದು ಉಂಡ್ರೆ ಅದು ಉಪಯೋಗ ಆಗಂಗಿಲ್ಲ. ಯಾಕಂದ್ರೆ ಅದು ಕಡಿದ್ರಿಂದ ಅದಕ್ಕೆ ಎಷ್ಟು ತ್ರಾಸು ಹಾಕೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಗೋ ಹತ್ಯೆ ಕಾಯ್ದೆಯನ್ನು ಅವರು ಜಾರಿಗೆ ತಂದಿದ್ದು ಒಳ್ಳೆಯದಾಗಿದೆ. ಯಡಿಯೂರಪ್ಪನವರು ಹಾಗೂ ನರೇಂದ್ರ ಮೋದಿಯವರು ಇವ್ರನ್ನ ಇದನ್ನ ಮಾಡಿದ್ದಕ್ಕೆ ನಮ್ಗೆ ಭಾಳ ಸಂತೋಷದ. ಮಲ್ಲಮ್ಮಜಿಯು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಅಭಿನಂದಿಸುತ್ತೇವೆ. ಯಾಕಂದರೆ ಅವರು ವಿಧಾನಸೌಧದಲ್ಲಿ ಗೋ ಹತ್ಯೆ ಅಂಗೀಕಾರವನ್ನು ಮಾಡಿದ್ದಾರೆ ಮತ್ತು ನಾವು ಗೋಮಾತೆಯನ್ನು ಪೂಜಿಸುತ್ತೇವೆ. ಹೀಗೆ ಅಲ್ಲಿ ಗೋಮಾತೆ ಅಂದರೆ ನಮಗೆ ಹಿಂದೂ ಧರ್ಮದಲ್ಲಿ 1000 ಕೋಟಿ ಇರುವಂತಹ ಪಶು ಅಂದರೆ ಗೋಮಾತೆ. ಅದನ್ನು ಹತ್ಯೆ ಮಾಡೋದ್ರಿಂದ ನಮಗೆ ಭಾಳ ಇದು ಆಗಿತ್ತು. ಆದರೆ ಈಗ ಅದನ್ನು ಅದಕ್ಕೊಂದು ಸರ್ವಶ್ರೇಷ್ಠ ಸ್ಥಾನ ಕೊಡುವುದರಿಂದ ಮತ್ತು ನಮ್ಮ ಧರ್ಮವನ್ನು ಎತ್ತಿ ಹಿಡಿಯೋದ್ರಿಂದ ನಮಗೆ ಖುಷಿಯಾಗಿದೆ. ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಪಕ್ಷದವರಿಗೂ ಅಭಿನಂದನೆಯನ್ನು ಹೇಳ್ತೇನೆ. ನಾನು ರಜನಿ ಸಂಬಣ್ಣಿ, BJP ಕಾರ್ಯಕರ್ತ. बीजापुर में लेदर से बनी चीजों की आपकी तलाश हुई खत्म. आपके लिए रॉयल लेदर्स लेकर आए हैं हर किस्म की लेदर से बनी चीजें, जिसमें उम्दा क्वालिटी के शूज, सैंडल्स, वॉलेट्स, जैकेट्स, बेल्ट्स, लेडीज आइटम्स, ट्रैवलिंग बैग्स जैसे कई और लेदर से बनी हुई चीजें सस्ते से लेकर महंगे दामों की उम्दा क्वालिटी की चीजें मिलेंगी. इनका पता है रॉयल लेदर्स, रोशन कॉम्प्लेक्स अपोजिट BSNL ऑफिस, MG रोड, बीजापुर. जुड़े रहेगा आपके अपने चैनल बीजापुर समय के साथ.